ನಮಸ್ಕಾರ ಬೋಳುವಾರು ಮೊಹಮ್ಮದ್ ಕುಂಜಿ ಅವರ ಪಾಪು ಗಾಂಧಿ ಗಾಂಧಿ ಬಾಪು ಆದ ಕಥೆ ಈ ಪುಸ್ತಕದ 123ನೇ ಪುಟದಲ್ಲಿ ಹಣ್ಣಿನ ತೋಟದಲ್ಲಿ ಅಂತ ಹೇಳೋ ಅಧ್ಯಾಯ ಇದೆ ಆ ಅಧ್ಯಾಯವನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಇವತ್ತು ಅದೇ ಅಧ್ಯಾಯವನ್ನು ಓದಬೇಕು ಅಂತ ಅನಿಸಿದೆ ನನಗೆ ಹಣ್ಣಿನ ತೋಟದಲ್ಲಿ ಗಾಂಧಿಗೆ ಸಂಸ್ಕೃತ ಭಾಷೆಯ ಮೇಲೆ ಅಷ್ಟಾಗಿ ಹಿಡಿತವಿದ್ದಿರಲಿಲ್ಲ ಅವರ ಬಳಿ ಭಗವದ್ಗೀತೆಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದ ಎರಡು ಪುಸ್ತಕಗಳಿದ್ದವು ಅವುಗಳನ್ನು ಓದುವ ಮೂಲಕ ಸಂಸ್ಕೃತ ಭಾಷೆಯನ್ನು ಕಲಿಯತೊಡಗಿದರು ದಿನಕ್ಕೆ ಒಂದು ಅಥವಾ ಎರಡು ಸಂಸ್ಕೃತ ಶ್ಲೋಕಗಳನ್ನು ಕಂಠಪಾಠ ಮಾಡಿಕೊಳ್ಳುವುದೆಂದು ನಿರ್ಧರಿಸಿದರು ಆದರೆ ಅವರಿಗೆ ತನ್ನ ಕೆಲಸಗಳ ನಡುವೆ ಸಂಸ್ಕೃತ ಶ್ಲೋಕಗಳನ್ನು ಕಂಠಪಾಠ ಮಾಡಿಕೊಳ್ಳಲು ಸಮಯ ಸಿಗುತ್ತಿರಲಿಲ್ಲ ಅದಕ್ಕಾಗಿ ಅವರು ಒಂದು ಉಪಾಯವನ್ನು ಮಾಡಿದರು ಅದೇನು ಉಪಾಯ ಅಂದ್ರೆ ತಾನು ಕಂಠಪಾಠ ಮಾಡಿಕೊಳ್ಳಬೇಕೆಂದು ಬಯಸಿದ ಸಂಸ್ಕೃತ ಶ್ಲೋಕಗಳನ್ನು ಸಣ್ಣ ಸಣ್ಣ ಚೀಟಿಗಳಲ್ಲಿ ಬರೆದು ಅವುಗಳನ್ನು ಸ್ನಾನದ ಕೊಠಡಿಯ ಗೋಡೆಗಳಿಗೆ ಅಂಟಿಸಿದರು ಅಭ್ಯಾಸ ಮಾಡುವ ಮಕ್ಕಳ ತರ ಬೆಳಗಿನ ಸ್ನಾನದ ಸಮಯದಲ್ಲಿ ಹಲ್ಲುಜ್ಜಿಕೊಳ್ಳುತ್ತಿರುವಾಗ 15 ನಿಮಿಷ ನೀರೆರೆದುಕೊಂಡು ಸ್ನಾನ ಮಾಡಿಕೊಳ್ಳುತ್ತಿರುವಾಗ 20 ನಿಮಿಷ ಆ ಚೀಟಿಗಳನ್ನೇ ನೋಡುತ್ತಾ ಭಗವದ್ಗೀತೆಯ ಸಂಸ್ಕೃತ ಶ್ಲೋಕಗಳನ್ನು ಕಂಠಪಾಠ ಮಾಡಿಕೊಳ್ಳತೊಡಗಿದರು ಹಾಗೆ ಕಂಠಪಾಠ ಮಾಡಿಕೊಂಡ ಸಂಸ್ಕೃತ ಶ್ಲೋಕಗಳನ್ನು ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ವೇಳೆಯಲ್ಲಿ ಅರ್ಥ ಮಾಡಿಕೊಳ್ಳಲು ತಾನು ಪ್ರೌಢಶಾಲೆಯಲ್ಲಿ ಕಲಿತ ಸಂಸ್ಕೃತ ಭಾಷೆಯನ್ನು ನೆನಪು ಮಾಡಿಕೊಳ್ಳತೊಡಗಿದರು ಅವರು ಈಗಾಗಲೇ ಕೃಷಿ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದರು ಅವರ ಜೊತೆಗೆ ಅನೇಕರು ಅವರ ಜೊತೆ ದುಡಿಯುತ್ತಿದ್ದರು ಫೀನಿಕ್ಸ್ನಲ್ಲಿ ಫೀನಿಕ್ಸ್ ಫಾರ್ಮ್ನಲ್ಲಿ ಆವಾಗ ಇದನ್ನು ನೆನಪು ಮಾಡಿಕೊಳ್ತಿದ್ರು ಇದು ಬಹಳ ಮುಖ್ಯ ಕ್ರಮೇಣ ಅವರಿಗೆ ತಾನು ಕಂಠಪಾಠ ಮಾಡಿಕೊಳ್ಳುತ್ತಿರುವ ಶ್ಲೋಕಗಳ ಅರ್ಥಗಳು ಹೊಳೆಯಲು ಆರಂಭಿಸಿದವು ಯಾವಾಗ ಅವರು ದುಡಿಯೋಕ್ಕೆ ಪ್ರಾರಂಭ ಮಾಡಿದಾಗ ಅದನ್ನು ಕೆಲಸ ಮಾಡ್ತಾ ಇರುವಾಗ ಅದೇ ಸಮಯದಲ್ಲಿ ಬೋಯರ್ ಜನಾಂಗದ ಜನರು ಬ್ರಿಟಿಷ್ ಆಡಳಿತದ ವಿರುದ್ಧ ದಂಗೆ ಎದ್ದಿದ್ದರು ಸಾವು ನೋವುಗಳು ಸಾವಿರದ ಗಡಿ ದಾಟಿದವು ಬಹುಶಃ ಅಂಥದ್ದೇ ಒಂದು ಹಂತದಲ್ಲಿದ್ದೇವೆ ನಾವು ಗಾಂಧಿಗೆ ಸುಮ್ಮನಿರುವುದು ಸಾಧ್ಯವಾಗಲಿಲ್ಲ ಸರ್ಕಾರದ ಅನುಮತಿ ಪಡೆದು 1100 ಮಂದಿಯ ಸ್ವಯಂ ಸೇವಕರ ತಂಡ ಕಟ್ಟಿದರು ಗಲಭೆಯಲ್ಲಿ ಗಾಯಗೊಂಡವರ ಗಾಯ ತೊಳೆದರು ರಣರಂಗದಲ್ಲಿ ಬಿದ್ದವರನ್ನು 25 ಮೈಲಿಗೂ ಹೆಚ್ಚು ದೂರ ಹೊತ್ತುಕೊಂಡು ಹೋಗಿ ಆಸ್ಪತ್ರೆ ಸೇರಿಸಿದರು ನೋವುಂಡವರಿಗೆ ಸಮಾಧಾನ ಹೇಳಿದರು ಗಾಂಧಿಯ ಸರಳ ಜೀವನ ಶೈಲಿ ನಿಸ್ವಾರ್ಥ ಸೇವಾ ಮನೋಭಾವವು ಈಗ ಎಲ್ಲರ ಮೆಚ್ಚುಗೆ ಗಳಿಸಿತ್ತು ಬಿಳಿಯರು ಗಾಂಧಿಯನ್ನು ಗೌರವದಿಂದ ಕಾಣಲಾರಂಭಿಸಿದರು ಆದರೆ ಈ ಗೌರವವು ಹೆಚ್ಚು ದಿನ ಬಾಳಲಿಲ್ಲ ಒಂದು ಮುಂಜಾನೆ ಅಲ್ಲಿಯ ಸುದ್ದಿಪತ್ರಿಕೆಗಳು ಅಲ್ಲಿ ಬದುಕುತ್ತಿರುವ ಎಲ್ಲ ಭಾರತೀಯರು ಅಪಮಾನದಿಂದ ತಲೆ ತಗ್ಗಿಸಬೇಕಾದ ಸುದ್ದಿಯೊಂದನ್ನು ಪ್ರಕಟಿಸಿದವು ಅದೇನೆಂದರೆ ಆ ಸುದ್ದಿ ಏನೆಂದರೆ 8 ವರ್ಷ ವಯಸ್ಸನ್ನು ಮೀರಿರುವ ಎಲ್ಲ ಭಾರತೀಯರು ಅವರಿಗೆ ನಿಗದಿಯಾಗಿರುವ ಸರ್ಕಾರಿ ಕಚೇರಿಗೆ ಹೋಗಿ ತಮ್ಮ ಬಗ್ಗೆ ಗುರುತಿನ ಪ್ರಮಾಣ ಪತ್ರಗಳನ್ನು ಪಡೆಯಲು ಸರ್ಕಾರವು ಪತ್ರಿಕೆಗಳ ಮೂಲಕ ಎಚ್ಚರಿಕೆ ಕೊಟ್ಟಿತ್ತು 8 ವರ್ಷ ದಾಟಿದ ಮೇಲ್ಪಟ್ಟ ಯಾವುದೇ ಭಾರತೀಯ ತಾನು ಭಾರತೀಯ ಅಂತ ಹೇಳೋದನ್ನು ಒಂದು ಗುರುತು ಪ್ರಮಾಣ ಪತ್ರನ ಪಡ್ಕೋಬೇಕಿತ್ತು ಸರ್ಕಾರಿ ಕಚೇರಿಗೆ ಹೋಗಿ ಅದನ್ನು ಆತ ಪ್ರದರ್ಶನ ಮಾಡಬೇಕಿತ್ತು ಅದನ್ನು ಅದಕ್ಕೊಂದು ಗಡುವು ಕೂಡ ಕೊಟ್ಟಿತ್ತು ಅದರಂತೆ ನಡೆಯದವರನ್ನು ಕಠಿಣವಾಗಿ ಶಿಕ್ಷಿಸಲು ಮತ್ತು ದೇಶದಿಂದ ಬಹಿಷ್ಕರಿಸಲು ಪೊಲೀಸರಿಗೆ ಅಧಿಕಾರವನ್ನು ಕೊಡಲಾಗಿತ್ತು ಗಾಂಧಿ ಸುಮ್ಮನಿರುವುದಾದರೂ ಹೇಗೆ ಬಹುಶಃ ಬಹಳ ಜನ ಆ ಚೀಟಿ ತಗೊಂಡು ಬಂದು ಅದನ್ನು ಒಂದು ಹಾಕೊಂಡ್ರೆ ಆಗ್ಬಿಡ್ತಲ್ಲ ಅಂದ್ಕೊಳ್ಬೋದು ಆದರೆ ಗಾಂಧಿ ಹಾಗಲ್ವಲ್ಲ ಸುಮ್ಮನಿರುವುದಾದರೂ ಹೇಗೆ ಜೋಹಾನ್ಸ್ಬರ್ಗ್ನ ನಾಟಕ ಮಂದಿರದಲ್ಲಿ ಗಾಂಧಿ ಸಭೆ ಕರೆದರು ಆಶ್ಚರ್ಯ ಅಂದರೆ ಆಗಲೂ ಅದೇನು ಒಂದು ಚೀಟಿಯನ್ನು ಗುರುತು ಪ್ರಮಾಣ ಪತ್ರನ ಧರಿಸೋದಷ್ಟೇ ಆಗಿತ್ತು ಅದನ್ನು ಅಪಮಾನ ಅಂತ ಭಾವಿಸಿ ಆಗಲೂ ಅಲ್ಲಿ ಸೇರಿದ್ದ 3000 ಮಂದಿ ಆ ನಾಟಕ ಮಂದಿರದಲ್ಲಿ ಜೋಹಾನ್ಸ್ಬರ್ಗ್ನಲ್ಲಿ 3000 ಮಂದಿ ಸೇರಿದರು ಅಲ್ಲಿ ಸೇರಿದ್ದ 3000 ಮಂದಿ ಸರ್ಕಾರದ ಕಾನೂನನ್ನು ಪ್ರತಿಭಟಿಸುವುದಾಗಿ ದೇವರ ಮೇಲೆ ಆಣೆ ಹಾಕಿ ಪ್ರತಿಜ್ಞೆ ಮಾಡಿದರು ಅದೇ ದಿನಗಳಲ್ಲಿ ಪ್ರಿಟೋರಿಯಾದ ದೊಡ್ಡ ಮಸೀದಿಯ ಆವರಣದಲ್ಲಿ ಸೇರಿದ್ದ 1000 ಜನರು ಅದೇ ಬಗೆಯ ಶಪಥ ಹಾಕಿದರು
ಸರ್ಕಾರವಾದರೂ ಹೇಗೆ ಸುಮ್ಮನಿದ್ದೀತು? ಪ್ರತಿಭಟಿಸಿದ ಎಲ್ಲರನ್ನೂ ಸರ್ಕಾರವು ಜೈಲಿಗೆ ತಳ್ಳಿತು. ಗಾಂಧಿಗೆ 2 ತಿಂಗಳ ಶಿಕ್ಷೆ ವಿಧಿಸಿ ಜೈಲಿಗೆ ಹಾಕಿದರು. ಬಹುಶಃ ಗಾಂಧಿ ಇದನ್ನು ನಿರೀಕ್ಷೆ ಮಾಡಿದ್ದಿರಬಹುದು. ಆದರೆ ಅಭೂತಪೂರ್ವವಾದ ಏನಂತ ಹೇಳಿದ್ರೆ ಸುಮಾರು 4000 ಜನ ಅವರ ಮಾತಿಗೆ ತನಗೆ ಅಪಮಾನ ಆಗಿದೆ, ನಿಮಗೂ ಆಗ್ತಿದೆ ಇದು ಈ ತರ ಒಂದು ಧರಿಸೋದು, ತಮ್ಮ ಗುರುತನ್ನು ಹೇಳ್ಕೊಳ್ಳೋಕೆ ಒಂದು ಬ್ಯಾಜ್ ಅನ್ನು ಧರಿಸೋದು, ಒಂದು ಗುರುಚೀಟಿಯನ್ನು ಧರಿಸೋದು, ಇದು ಅಪಮಾನ ಅಂತ ಗಾಂಧಿ ಹೇಳಿದಾಗ ಅಷ್ಟು ಜನ ಅವರ ಜೊತೆ ಸೇರಿದರು. ಗಾಂಧಿ ಜೈಲಿಗೆ ಸೇರಿದರು. ಆ ದಿನಗಳಲ್ಲಿ ಹೆರ್ಮನ್ ಕಲೆನ್ಬಾಕ್ ಎಂಬ ಜರ್ಮನ್ ದೇಶದ ವಾಸ್ತುಶಿಲ್ಪಿಯು ಗಾಂಧಿಯ ಸೇವಾ ಮನೋಭಾವದಿಂದ ತುಂಬಾ ಪ್ರಭಾವಿತರಾಗಿದ್ದರು. ಬಹಳ ಸಿರಿವಂತರಾಗಿದ್ದ ಅವರು ಫೀನಿಕ್ಸ್ ಕೃಷಿ ಕ್ಷೇತ್ರದಲ್ಲಿ ದಿನಕ್ಕೆ 3 ತಾಸು ದುಡಿದು ಕ್ಷೇತ್ರದ ಅಭಿವೃದ್ಧಿಗೆ ತುಂಬಾ ನೆರವಾಗುತ್ತಿದ್ದರು. ಗಾಂಧಿಯನ್ನು ಜೈಲಿನಿಂದ ಬಿಡುಗಡೆ ಮಾಡುವ ದಿನದಂದು ಹೆರ್ಮನ್ ಕಲೆನ್ಬಾಕ್ ಬೆಲೆಬಾಳುವ ರೋಲ್ಸ್ ರಾಯ್ಸ್ ಕಾರನ್ನು ತಂದು ಜೈಲಿನ ಬಾಗಿಲಲ್ಲಿ ನಿಲ್ಲಿಸಿ ಗಾಂಧಿ ಹೊರಗೆ ಬರುವುದನ್ನೇ ಕಾಯುತ್ತಿದ್ದರು. ಗಾಂಧಿ ಜೈಲಿನಿಂದ ಹೊರಗೆ ಬರುತ್ತಿರುವಂತೆಯೇ ಕಾರಿನ ಬಾಗಿಲು ತೆರೆದು ಕಾರಿನೊಳಗೆ ಕುಳಿತುಕೊಳ್ಳುವಂತೆ ಗಾಂಧಿಯನ್ನು ವಿನಂತಿಸಿದರು. ಗಾಂಧಿನ ಕಾಯ್ತಾ ಇದ್ದರು, ಕಾರಿನ ಬಾಗಿಲು ತೆಗೆದರು. ಗಾಂಧಿ ಇನ್ನೇನು ಕಾರೊಳಗಡೆ ಕೂತ್ಕೋಬೇಕು. ಕಾರಿನ ಬಳಿಗೆ ಬಂದ ಗಾಂಧಿ ನೋಡಿ, ಇನ್ನೊಂದ್ಸರಿ ಕೇಳಿ, ಕಾರಿನ ಬಳಿಗೆ ಬಂದ ಗಾಂಧಿ ಕಾರಿನ ಸೌಂದರ್ಯವನ್ನು ಮುಟ್ಟಿ ನೋಡಿ ಮೆಚ್ಚಿಕೊಳ್ಳುತ್ತಾ, ಇದು ಒಂದು ನಾಟಕೀಯವಾದಂತಹ ದೃಶ್ಯ, ಕಾರಿನ ಸೌಂದರ್ಯವನ್ನು ಮುಟ್ಟಿ ನೋಡಿ ಮೆಚ್ಚಿಕೊಳ್ಳುತ್ತಾ ಈ ಕಾರಿನ ಬೆಲೆ ಏನು ಎಂದು ಪ್ರಶ್ನಿಸಿದರು. ಗಾಂಧಿಯ ಪ್ರಶ್ನೆ ಕಲೆನ್ಬಾಕ್ಗೆ ಅನಿರೀಕ್ಷಿತವಾಗಿತ್ತು. ಯಾವ ಬಗೆಯಲ್ಲಿ ಉತ್ತರಿಸಬೇಕೆಂದು ಹೊಳೆಯಲಿಲ್ಲ. ನಿನ್ನ ಈ ಕಾರನ್ನು ಮಾರಿದರೆ ನಾವು ಇನ್ನೊಂದು ಕೃಷಿ ಕ್ಷೇತ್ರವನ್ನು ಕೊಳ್ಳಬಹುದಾದಷ್ಟು ದುಡ್ಡು ಸಿಗಬಹುದಲ್ಲವೇ? ಗಾಂಧಿ ಮತ್ತೊಮ್ಮೆ ಪ್ರಶ್ನೆ ಮಾಡಿದರು. ಗಾಂಧಿಯವರ ಜೊತೆ ಹಲವಾರು ತಿಂಗಳ ಕಾಲ ಒಡನಾಡಿದ ಕಲೆನ್ಬಾಕ್ಗೆ ಗಾಂಧಿಯ ಪ್ರಶ್ನೆಗಳ ಉದ್ದೇಶ ಥಟ್ಟನೆ ಅರ್ಥವಾಯಿತು. ತಪ್ಪಾಗಿ ಹೋಯಿತು ಮಿಸ್ಟರ್ ಗಾಂಧಿ. ಜನಸೇವೆಯಲ್ಲಿ ತೊಡಗಿಕೊಂಡಿರುವವನು ದುಂದುವೆಚ್ಚ ಮಾಡಬಾರದೆಂಬ ಪಾಠ ಕಲಿತೆ, ಈಗ ಬಂದೆ ಎಂದು ಹೇಳಿದ ಕಲೆನ್ಬಾಕ್ ಹತ್ತಿರದಲ್ಲೇ ಇದ್ದ ದಲ್ಲಾಳಿಯೊಬ್ಬನ ಅಂಗಡಿಗೆ ಕಾರನ್ನು ತೆಗೆದುಕೊಂಡು ಹೋದರು. ಆ ದಲ್ಲಾಳಿ ಹೇಳಿದ ಬೆಲೆಗೆ ಅದನ್ನು ಮಾರಿ ನಡೆದುಕೊಂಡೇ ಬಂದರು. ಅದಷ್ಟು ಹೊತ್ತು ಗಾಂಧಿ ಜೈಲಿನ ಬಾಗಿಲಲ್ಲೇ ನಿಂತು ಕಲೆನ್ಬಾಗ್ಗಾಗಿ ಕಾಯುತ್ತಿದ್ದರು. 3 ತಿಂಗಳ ಜೈಲಲ್ಲಿ ಕಳೆದವರು ಜೈಲಿನ ಬಾಗಿಲಲ್ಲಿ ಕಾರ್ ತಂದು ನಿಲ್ಲಿಸಿದಾಗ ಈ ಮಾತು ಆಡಿ ಆತ ಆ ಕಲೆನ್ಬಾಗ್ನ ಸಿರುವಂಥ ಕಾರನ್ನು ಮಾರೋಕೆ ಹೋಗಿ ಬರುವಷ್ಟು ಹೊತ್ತು ಮತ್ತೆ ಕಾದಿದ್ದರು. ಬಹುಶಃ ಅಷ್ಟೇನು ಬೇಗ ದಲ್ಲಾಳಿ ಹತ್ರ ಹೋಗಿ ಮಾತಾಡಿ ಕಾರ್ ಮಾರೋದು ಅಷ್ಟು ಬೇಗನೇನು ಆಗಿರಲಿಕ್ಕಿಲ್ಲ. ಆದರೆ ಕಾದರು ಇವರು. ಆತ ಬಂದ ಕೂಡಲೇ ಗಾಂಧಿ ನಗುತ್ತಾ ಪ್ರಶ್ನಿಸಿದರು, ಎಷ್ಟು ನಷ್ಟವಾಯಿತು? ಕಲೆನ್ಬಾಗ್ ತಟ್ಟನೆ ಉತ್ತರಿಸಿದರು, ಇನ್ನೆರಡು ಕೃಷಿ ಕ್ಷೇತ್ರಗಳನ್ನು ಕೊಳ್ಳಬಹುದಾದಷ್ಟು. ಗಾಂಧಿ ತಾನು ಈವಾಗಲಷ್ಟೇ ಜೈಲಿನಿಂದ ಬಿಡುಗಡೆಯಾಗಿದ್ದೇನೆ ಎಂಬುದನ್ನೂ ಮರೆತು ಗಹಗಹಿಸಿ ನಕ್ಕರು. ಕಲೆನ್ಬಾಕ್ ಅದಕ್ಕಿಂತ ಜೋರಾಗಿ ನಕ್ಕರು. ದುಡ್ಡು ಕಳ್ಕೊಂಡ ಮನುಷ್ಯ, ಕಲೆನ್ಬಾಕ್ ಅದಕ್ಕಿಂತ ಜೋರಾಗಿ ನಕ್ಕರು. ವಾರ ಒಂದು ದಾಟಿದ್ದಿರಬಹುದು. ಹೆರ್ಮನ್ ಕಲೆನ್ಬಾಕ್ ಗಾಂಧಿಯ ಬಳಿಗೆ ಬಂದು ಕೆಲವು ಕಾಗದ ಪತ್ರಗಳಿದ್ದ ಚೀಲವೊಂದನ್ನು ನೀಡಿದರು. ಇದೇನಿದೋ? ಗಾಂಧಿ ಕುತೂಹಲದಿಂದ ಪ್ರಶ್ನಿಸಿದರು. 100 ಕಾರು ಕೊಳ್ಳುವಷ್ಟು ಬೆಲೆ ಬಾಳುವ ಕೃಷಿ ಕ್ಷೇತ್ರ. ಕಲೆನ್ಬಾಕ್ ಆ ಕೃಷಿ ಕ್ಷೇತ್ರದ ಕಾಗದ ಪತ್ರಗಳನ್ನು ತಂದಿದ್ದರು. ಕಲೆನ್ಬಾಕ್ ನಿರ್ವಿಕಾರವಾಗಿ ಉತ್ತರಿಸಿದರು. ಜೋಹಾನ್ಸ್ಬರ್ಗ್ನಿಂದ 21 ಮೈಲು ದೂರದಲ್ಲಿದ್ದ ತನ್ನ 1100 ಎಕರೆಯಷ್ಟು ವಿಶಾಲವಾದ ಹಣ್ಣಿನ ತೋಟವನ್ನು ಹೆರ್ಮನ್ ಕಲೆನ್ಬಾಕ್ ಗಾಂಧಿಗೆ ಉಡುಗೊರೆಯಾಗಿ ನೀಡಿದರು. 1100 ಎಕರೆಯಷ್ಟು ದೊಡ್ಡದಾದಂತಹ ಹಣ್ಣಿನ ತೋಟವನ್ನು ಗಾಂಧೀಜಿಗೆ ಈ ಕಲೆನ್ಬಾಕ್ ಅಂತೇಳು ಸಿರುವಂತ ಕೊಟ್ಟುಬಿಟ್ಟಿದ್ರು. ಗಾಂಧಿ ಆ ಹಣ್ಣಿನ ತೋಟಕ್ಕೆ ಮಹರ್ಷಿ ಟಾಲ್‌ಸ್ಟಾಯ್ ಅವರ ಹೆಸರಿಟ್ಟು ಟಾಲ್‌ಸ್ಟಾಯ್ ಫಾರ್ಮ್ ಅಂತ ಕರೆಯ ಕಾರಣ ಇದೆ. ಮಹರ್ಷಿ ಟಾಲ್‌ಸ್ಟಾಯ್ ಅವರು ರಷ್ಯಾದಲ್ಲಿ ಇದೇ ಬಗೆಯ ಒಂದು ಆಶ್ರಮವನ್ನು ಸ್ಥಾಪಿಸಿದ್ದು ಗಾಂಧಿಗೆ ಗೊತ್ತಿತ್ತು. ಕೂಲಿಗಾಗಿ ಕಾಳು ಎಂಬ ತತ್ವದಲ್ಲಿ ಎಲ್ಲರೂ ಸಮಾನರಾಗಿ ದುಡಿದು ಎಲ್ಲರೂ ಸಮಾನವಾಗಿ ಹಂಚಿಕೊಂಡು ಉಣ್ಣುವ ಸಾಮೂಹಿಕ ಸ್ವಾವಲಂಬನೆಯ ಬದುಕಿನ ಪಾಠಶಾಲೆಯಾಗಿ ಆ ಟಾಲ್‌ಸ್ಟಾಯ್ ತೋಟ